ಸುವರ್ಣವಾಹಿನಿಯನ್ನು ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಯಾವ ಜನ್ಮದ ಪುಣ್ಯವೋ ಏನೋ, ನಾನು ಈ ವಯಸ್ಸಿನಲ್ಲಿ ನಿಮ್ಮೆಲ್ಲರ ಮನೆಗೂ ಬಂದು ಬೆಳಿಗ್ಗೆ ನನ್ನ ಮನಸ್ಸಿಗೆ ತೋಚಿದ ಒಂದೆರಡು ಮಾತುಗಳನ್ನು ಆಡ್ತಕ್ಕಂಥ ಅವಕಾಶವನ್ನು ಭಗವಂತ ದೊರಕಿಸಿಕೊಟ್ಟಿದ್ದಾನೆ. ಇದು ಸಾಮಾನ್ಯವಾದಂತಹ ಕರುಣೆ ಅಲ್ಲ. ನನ್ನ ಮಾತನ್ನು ನೀವು ಯಾಕಮ್ಮ ಕೇಳಬೇಕು, ನಾನು ಯಾರಮ್ಮ ಅಂಥ ಎಲ್ಲೋ ಇದ್ದ ಒಬ್ಬ ವ್ಯಕ್ತಿನ ಎಲ್ಲರೂ ನೋಡೋ ಹಾಗೆ, ಎಲ್ಲರೂ ಕೇಳೋ ಹಾಗೆ ಮಾಡಿ ನನಗೂ ಈ ಕೊನೆ ವಯಸ್ಸಲ್ಲಿ ಒಂದು ಅಹಂಕಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ. ನಾನು ಬಹಳ ಕೇರ್ಫುಲ್ ಆಗಿರಬೇಕು, ಯಾವ ನಿಮಿಷ ಬೇಕಾದ್ರೂ ಬಿದ್ದು ಬಿಡ್ಬೋದು. ಆಮೇಲೆ ಮೇಲಕ್ಕೆ ಹೋಗ್ತಾ ಒಂದು ಯೋಚನೆ ಸದಾ ನಮ್ಮ ಮನಸ್ಸಲ್ಲಿರಬೇಕು. ಸ್ವಲ್ಪ ತಪ್ಪಿದ್ರೂ ಸಾಕು, ಬಡಕ್ಕಂತ ಕೆಳಗಡೆ ಬೀಳ್ತೀವಿ. ಹಾಗೆ ಬೀಳಿಸ್ದಾಗ ನೋಡ್ಕೋ ಭಗವಂತ ಅಂತ. ಇವತ್ತು ನಾನು ನಿಮ್ಗೊಂದು ಮಾತು ಹೇಳಬೇಕು ಅಂತ ಬೆಳಗ್ಗೆಯಿಂದ ಕಾತರನಾಗಿದ್ದೀನಿ. ಏನು ಗೊತ್ತೇ, ಸುಮಾರು 5 ಗಂಟೆ ಸಮಯವೋ 4.5 ಗಂಟೆ ಸಮಯವೋ ಏನು ಇಲ್ಲ, ಇನ್ನೂ ಒಂದು ಸ್ವಲ್ಪ ಮುಂಚೆ ಇರ್ಬೋದು. ನೀನು ಸುವರ್ಣ ನ್ಯೂಸಲ್ಲಿ ಹೋಗಿ ನಿನಗೇ ಗೊತ್ತಿಲ್ಲದೇ ಇರತಕ್ಕಂತಹ ಜೀವನದ ವಿಷಯವಾಗಿ ಎಲ್ರಿಗೂ ನಿನ್ನ ಬಾಯಿಗೆ ಬಂದಿದ್ದ ಮಾತುಗಳನ್ನು, ನಿನ್ನ ಮನಸ್ಸಿಗೆ ಬಂದಿದ್ದ ಮಾತುಗಳನ್ನು, ನಿನ್ನ ಹೃದಯದಲ್ಲಿ ಮಿಂಚುತ್ತಾ ಇರತಕ್ಕಂಥ ಮಾತುಗಳನ್ನು ಆಡಿಬಿಟ್ಟು ನಿಂಗೆ ಆ ಶಕ್ತಿ ಇದೆಯೇನೆಯ, ನಿಂಗೆ ಆ ಯೋಗ್ಯತೆ ಇದೆಯೇನೆಯ, ಯಾರೋ ಕರೆದ್ರು ಅಥವಾ ಸುವರ್ಣ ನ್ಯೂಸ್ನವರು ಕರೆದ್ರು ಅಂತ ಹೇಳಿಬಿಟ್ಟು ಹೋಗಿಬಿಟ್ಟು ಮಾತಾಡ್ತಾ ಇದೆಯಲ್ಲ, ಸರಿನಾ ಇದು? ಹಾಂ ಅಲ್ವಾ? ನಾನು ಭಾರತಿಗೆ ಹೇಳಿಬಿಡ್ತೀನಿ. ಭಾರತಿ ಅಂದರೆ ನನ್ನ ಹೆಂಡತಿ, ಅವಳು ಸದಾ ನನ್ನ ಜೊತೆಯಲ್ಲೇ ಇರ್ತಾಳೆ, ನಾನು ಸದಾ ಅವಳ ಜೊತೆಯಲ್ಲೇ ಇರ್ತೀನಿ. ಯಾಕೆಂದ್ರೆ ಇನ್ನೇನಿಲ್ಲ, ಇನ್ಯಾರೂ ನಮ್ಮ ಜೊತೆ ಇಲ್ಲ. ಗೊತ್ತೈತೆ ಭಾರತಿ, ನಾ ಹೇಳಿಬಿಡ್ತೀನಿ, ನಾ ಬರಲ್ಲ ಅಂತ ಅಂದನಪ್ಪ. ಅಂದಿದ ತಕ್ಷಣ ನನಗೆ ಆ ಕೃಷ್ಣ ಅರ್ಜುನ ಸಂವಾದ ಜ್ಞಾಪಕಕ್ಕೆ ಬರೋಣವೆ. ಅರ್ಜುನ ವಿಷಾದಿ ಹೋಗುವಂತೆ ಎರಡು ಕಡೆ ಸೈನ್ಯ ಸೇರಿದೆ. ಹಾಂ, ಈ ಅರ್ಜುನ ಇವನೇ ಲೀಡ್ ಆಗ್ತಿರ್ತಾನೆ ಈ ಯುದ್ಧಕ್ಕೆ. ಹಾಂ, ಅವನು ಅಲ್ಲಿ ಬಂದುಬಿಟ್ಟಿದ್ದ ಇಲ್ವೋ, ಗಾಂಧೀವಿನ ಎಸ್ತ್ಬಿಟ್ಟಿದ್ದ ಇಲ್ವೋ, ಕೃಷ್ಣ ನನ್ನ ಕೈಲಾಗೋಲ್ಲಪ್ಪ, ಈ ಸಂಬಂಧಿಕರನ್ನೆಲ್ಲ ಅವ್ರನ್ನ ಇವ್ರನ್ನ ನಾ ಎಲ್ಲ ಕೊಲ್ಲೋಕ್ಕಾಗೋಲ್ಲ. ನಿಮ್ಗೆ ಇಲ್ಲದೇ ಇದ್ದಿದ್ದ ಪ್ರೀತಿ ಇವತ್ತು ಬಂದುಬಿಡ್ತು, ಇಲ್ಲದೇ ಇದ್ದಿದ್ದ ಸಂಬಂಧ ಇವತ್ತು ಕಂಡು ಬಂದುಬಿಡ್ತು. ಹಾಗೆ ನನಗೆ ಇಲ್ಲದೇ ಇದ್ದಿದ್ದು ಧರ್ಮ ಕರ್ಮ, ನ್ಯಾಯ ಅನ್ಯಾಯ, ಸೂಕ್ತ ಅಸೂಕ್ತ ಇವೆಲ್ಲ ಬಂದುಬಿಟ್ಟು ನನ್ನನ್ನು ಒಂದು ಕ್ಷಣ ಸ್ತಬ್ಧ ನನ್ನಾಗಿ ಮಾಡಿಬಿಡ್ತು. ನಾನು ಅವಳನ್ನ ಎಬ್ಬಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಆ ಥರದ ಸ್ವಭಾವ, ನಾನು ಆ ಥರದ ಮೇಲೆ ಬೇಡಿ ಸಮಾಧಾನವಾಗಿರಿ ತಾಳ್ಮೆಯಿಂದಿರಿ ಅಂತ ಹೇಳಿದ್ರೂ ಪೂರ್ವ ಜನ್ಮದ ಕರ್ಮ ಸ್ವಲ್ಪ ಏನು ತುಂಬ ಆತುರ ಸ್ವಭಾವ ಹಿಡಿದಿಟ್ಕೋಬೇಕು ಪ್ರಯತ್ನ ಮಾಡ್ತಾಯಿದ್ದೀನಿ. ಗೊತ್ತಾಯ್ತೆ, ಆವಾಗ ಇಲ್ಲದೇ ಇರತಕ್ಕಂಥ ಇವುಗಳೆಲ್ಲ ಅದ್ಭುತಾಕಾರವಾಗಿ ಬೆಳೆದುಬಿಟ್ಟು ನನ್ನನ್ನು ಒಂದು ಕ್ಷಣ ಪ್ರಲೋಭನೆಗೆ, ಒಂದು ಕ್ಷಣ ವಿಷಾದ ಯೋಗದ ಅಂತ ಹೇಳ್ತೀವಲ್ಲ ಹಾಗೆ ಎತ್ತಾಕ್ಬಿಡ್ತು. ಆವಾಗ ತಕ್ಷಣ ಅದೇ ಜ್ಞಾಪಕ ಬಂತು. ಏ, ಒಂದು ಶ್ಲೋಕ ಇದೆ ನಂಗೆ ಸಂಸ್ಕೃತ ಬರಲ್ಲ ಅಂತ ನಾ ಅವತ್ತೇ ಹೇಳಿದೆ ಅಲ್ವೆ, ನಾವು ಯಾವುದನ್ನು ಯೋಚನೆ ಮಾಡಿಕೊಡ್ದೋ
ಅದನ್ನೇ ಸದಾ ಯೋಚಿಸ್ತೀವಿ. ನಾವು ಯಾವುದರ ವಿಷಯವಾಗಿ ಸದಾ ತತ್ಪರರಾಗಿರಬೇಕು, ಯಾವುದರ ವಿಷಯವಾಗಿ ಸದಾ ಗಮನ ಕೊಡಬೇಕು, ಆ ವಿಷಯವನ್ನು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹಾಗೆ ಈ ಸಂಶಯ ಎನ್ನುವ ಭೂತ ದೆವ್ವ ನನ್ನನ್ನು ಆವರಿಸ್ಕೊಂಡ್ಬಿಡ್ತು. ನಾನು ಈ ಕತೆ ಹೇಳಿದ್ರ ಉದ್ದೇಶ ಏನು ಗೊತ್ತಾ? ನನ್ನ ಮಾತು ಕೇಳ್ತಾ ಇದ್ದೀರಲ್ಲ ತಾಯಂದಿರ, ನಿಮ್ಮ ಗೋವಿನ ಹಾಡಲ್ಲಿ ಅಮ್ಮಗಳಿರ ಅಕ್ಕಗಳಿರ ಅಂತ ಆ ಗೋವಿನ ಹಾಡು ಬರುತ್ತಲ್ಲ, ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ನಾನು ಹೇಳ್ಕೊಳ್ಳಿ ಅಂದರೆ ಈ ತರಹ ಸಂಶಯಕ್ಕೆ ನೀವು ಬಲೆ ಬೀಳಬೇಡಿ. ನೀವು ನಿಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದರೆ ಅದರಲ್ಲೇ ಮನಸ್ಸಿಟ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಕೀರ್ತಿವಂತರಾಗಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಗೊಂಬಂದು ನೀವು ಸಂತೋಷಪಡಿ. ನೀವು ಯಾವುದಾದ್ರು ಎಲ್ಲರೂ ಕೆಲಸ ಮಾಡ್ತಾಯಿತ್ತು ಅಂತ ಹೇಳಿದ್ರೆ ಆ ಕೆಲಸದಲ್ಲೇ ತತ್ಪರರಾಗಿ ಇಂತಹ ಸಂಶಯಗಳಿಗೆ ನೀವು ಬೆಲೆ ಕೊಡಬೇಡಿ. ಈ ಸಂಶಯ ಅನ್ನೋದಿದೆಯಲ್ಲ, ಅದುವೇ ಯಾವುದಾದ್ರು ಒಂದು ಮಹತ್ ಕಾರ್ಯ ಮಾಡ್ತೀನಿ ಅಂತ ಹೊರಟ್ರೆ ಅದ್ರ ಹಿಂದ್ಗಡೆ ಬರುತ್ತೆ ಸಂಶಯ. ಅನೇಕ ಜನ ಬರಹಗಾರ ಹೇಳಿದ್ದಾರೆ, ಅಪ್ಪ ಈ ಬರೆಯುವಾಗ ಬರೆಯುವುದಕ್ಕಿಂತ ಪ್ರತಿದಿನ ನನ್ನನ್ನು ಕಾಡ್ತಾ ಇದ್ದ ಸಂಶಯ ಇದೆಯಲ್ಲ, ನಿನ್ನ ಕೈದಾಗುತ್ತೆಯೇ, ನೀವು ಬರ್ದಿದ್ದು ಸರಿಯೇ, ಅವನೇ ನನ್ಬಿಡ್ತಾನೆ, ಇದರ ಅಪಾರ್ಥ ಏನಾದ್ರು ಆಗ್ಬಿಡುತ್ತೆ, ಈ ತರಹ ಅಲ್ಲದ ಸಲ್ಲದ ಸಂಡ್ರಿ ಥಿಂಗ್ಸ್ ದೇ ವರ್ಚುಯಲಿ ಇನ್ವೇಡ್ ಯು. ಇದಕ್ಕೆ ನೀವು ನಿಮ್ಮ ಮನಸ್ಸನ್ನೇ ಆಗಲಿ ನಿಮ್ಮ ಹೃದಯವನ್ನಾಗಲಿ ನೀವು ಕೊಡಬೇಡಿ. ಮಾಡ್ತಕ್ಕಂಥ ಕೆಲಸವನ್ನು ನೇರವಾಗಿ ದಿಟ್ಟವಾಗಿ, ಈ ಸುವರ್ಣ ನ್ಯೂಸ್ನವರು ಹೇಳ್ತಾರಲ್ಲ ನೇರ ದಿಟ್ಟ ಅಂತ, ಹಾಗೆ ಭಗವಂತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ಕೆಲಸದಲ್ಲಿ ನೀವು ಸಂಪೂರ್ಣ ತತ್ಪರರಾಗಿ ಮುಂದಕ್ಕೆ ಹೋಗಿ ಈ ತರಹ ಸಂಶಯಕ್ಕೆ ಬೀಳಬೇಡಿ ಅಂತ ನಿಮಗೆ ಹೇಳೋದಕ್ಕೋಸ್ಕರ ಇದನ್ನು ನಾನು ಜ್ಞಾಪಕದಲ್ಲಿಟ್ಕೊಂಡು ಬಂದು ಮಾದರಿ ಹೇಳಿಬಿಡ್ತಾ ಇದ್ದೀನಿ. ದಯವಿಟ್ಟು ನೀವು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಬಹಳ ನಮಸ್ಕಾರಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.